ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಈ ವಿಡಿಯೋ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಹೊಸ ಅಪ್ಡೇಟ್ ಅನ್ನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಕೊಟ್ಟಿದ್ದಾರೆ. ಈ ಅಪ್ಡೇಟ್ ಅನ್ನ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ತಪ್ಪದೇ ಈ ವಿಡಿಯೋನ ನೋಡ್ಬೇಕಾಗತ್ತೆ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಾ ಇದ್ದೀರಾ ಸೊ ಅವರೆಲ್ಲರೂ ಕೂಡ ತಪ್ಪದೇ ಈ ವಿಡಿಯೋನ ನೋಡಿ, ಹಾಗೇನೆ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಬಹಳ ಮುಖ್ಯವಾದ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೋಸ್ಕರ, ಹಾಗೇನೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪದೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ, ಉಚಿತ ಗೃಹಲಕ್ಷ್ಮಿ ಯೋಜನೆಯ 14 ಕಂತಿನ ಹಣವನ್ನ ಮಹಿಳೆಯರು ಎಲ್ಲರೂ ಕೂಡ ಪಡ್ಕೊಂಡಿದ್ದೀರಾ. ಹಾಗೆ 15ನೇ ಕಂತಿನ ಹಣ ಯಾವಾಗ ಬರತ್ತೆ ಅನ್ನೋದ್ರ ಕ್ಯೂರಿಯಾಸಿಟಿ ಅಲ್ಲಿದ್ದೀರಾ, ಜೊತೆಗೆ ಎಷ್ಟು ದಿನ ಆಗೋಯ್ತು, ಇನ್ನು 15ನೇ ಕಂತಿನ ಹಣ ಬಂದಿಲ್ಲ, ಸೊ ಇದೇ ತಿಂಗಳು ಬರ್ತಿರುತ್ತೆ ಅಂತ ಹೇಳಿದ್ರಿ, ಇನ್ನು ಯಾಕೆ ಇನ್ನು ಡಿಲೇ ಮಾಡ್ತಾ ಇದೆ ಸರ್ಕಾರ ಅಂತ ಕೂಡ ಸಾಕಷ್ಟು ಚರ್ಚೆಗಳನ್ನ ಕೂಡ ಮಹಿಳೆಯರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಅದರ ಜೊತೆಗೆ ಇನ್ನೊಂದಿಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅಂತ ಹೇಳೋದ್ರ ಜೊತೆಗೆ, ಸೊ ಹಣ ಬಂದಿಲ್ಲ ನಮಗೆ, 14ನೇ ಕಂತಿನ ಹಣ ಸಿಕ್ಕಿಲ್ಲ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಉಂಟಾಗಿದೆ. ಸೊ 14ನೇ ಕಂತಿನ ಹಣ ಬರತ್ತೆ, ತುಂಬಾ ಜನಕ್ಕೆ ಬಂದಿಲ್ಲ ಅಂತ ಹೇಳೋರು, ಯಾವುದೇ ರೀತಿಯಾಗಿ ನೀವು ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಆಗಿ ನಿಮ್ಗೆ ಹಣ ಸಿಗತ್ತೆ, ದಯವಿಟ್ಟು ವೆಯ್ಟ್ ಮಾಡಿ ಅಂತ ನಾನು ಈ ಮೂಲಕ ನಿಮ್ಗೆ ಹೇಳ್ತೀನಿ. ಹಾಗೇನೆ ಸ್ಪಷ್ಟೀಕರಣವನ್ನ ಕೂಡ ಕೊಡ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 14 ಕಂತಿನ ಹಣವನ್ನ ಯಾರೆಲ್ಲ ಮಹಿಳೆಯರು ಪಡ್ಕೊಂಡಿದ್ದೀರಾ, ಹಾಗೆ ಇಲ್ಲಿ ನಿಮ್ಗೆ 15ನೇ ಕಂತಿನ ಹಣ ಎಲ್ಲಾ ಮಹಿಳೆಯರಿಗೂ ಬರತ್ತೆ, ಆದ್ರೆ 11 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಸಿಗೋದಿಲ್ಲ. ಯಾವ ಕಾರಣಕ್ಕೆ ಸಿಗೋದಿಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ. ತುಂಬಾ ಜನ ಟ್ಯಾಕ್ಸ್ ಪೇಯರ್ ಆಗಿದ್ದೀರಾ, ಹಾಗೇನೆ ತುಂಬಾ ಜನ ನಕಲಿ ರೇಷನ್ ಕಾರ್ಡ್, ನಕಲಿ ಆಧಾರ್ ಕಾರ್ಡ್ ಗಳನ್ನ ಯಾರೆಲ್ಲ ಮಾಡಿಸ್ಕೊಂಡಿದ್ರಿ, ಅದೆಲ್ಲದೂ ಕೂಡ ಈಗಾಗಲೇ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಮೇನ್ ಜಾಸ್ತಿ ಆಗಿರುವಂತದ್ದು, ಸೊ ಆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಕ್ಕೂ, ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದ್ದಕ್ಕೂ ಅದೇ ರೀತಿಯಾಗಿ ಇಲ್ಲಿ ಕ್ವಾಂಟಿಟಿವ್ ಆಗೋದಿಲ್ಲ. ಆದ್ರೆ ಯಾರೆಲ್ಲ ತುಂಬಾ ಜನ ಟ್ಯಾಕ್ಸ್ ಪೇಯರ್ ಆಗಿದ್ದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಹಣವನ್ನ ಪಡ್ಕೊಂತಾ ಇದ್ದೀರಲ್ವಾ, ಅವ್ರಿಗೆಲ್ಲರಿಗೂ ಕೂಡ 11 ಲಕ್ಷಕ್ಕೂ ಮೇಲ್ಪಟ್ಟ ಗೃಹಲಕ್ಷ್ಮಿಯರ ಅರ್ಜಿಗಳು, ಅಂದ್ರೆ ಗೃಹಲಕ್ಷ್ಮಿಗೆ ಹಾಕಿರುವಂತ ಅರ್ಜಿಗಳು ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಮಹಿಳೆಯರಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಡತ್ತೆ ಅನ್ನೋದು ಡೆಫಿನೆಟ್ಲಿ ಆಗಿ ಹೌದು ಸ್ನೇಹಿತರೆ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರ 3 ಕಡೆಯಲ್ಲಿ ಎಲೆಕ್ಷನ್ ಅಲ್ಲಿ ವಿನ್ ಆಗಿದೆ, ಮತ್ತೆ ಏನು ಮರು ಎಲೆಕ್ಷನ್ ಆಯ್ತು, ಸೊ ಇಲ್ಲಿ 3 ಕಡೆಯಲ್ಲಿ ವಿನ್ ಆಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಕೇಂದ್ರದಿಂದ ಕಾಂಗ್ರೆಸ್ ಸರ್ಕಾರ ವಿನ್ ಆಗಿರ್ಲಿಲ್ಲ, ಆದ್ರೆ ಈಗ ನಡೆದಿರುವಂತಹ ಮತ್ತೊಂದು ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆಯ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದೇ ಟೈಮಲ್ಲಿ ಎಲೆಕ್ಷನ್ ಬರಕ್ಕೆ 2-3 ದಿನಗಳ ಮುಂಚೆ ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿತ್ತು. ಇದಕ್ಕೋಸ್ಕರನೇ ಸರ್ಕಾರ ಗೆದ್ದಿದೆ ಅಂತ ಹೇಳಿ ಸಾಕಷ್ಟು ಜನ ಈಗ ನೋಡ್ತಾ ಇರ್ಬೋದು, ನೀವು ಟೀಕೆ ಟಿಪ್ಪಣಿಗಳನ್ನ ಬೇರೆ ಸಚಿವರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಜನರು ಕೂಡ ಏನ್ ಹೇಳ್ತಾ ಇದ್ದಾರೆ, ನಮ್ಗೆ 2,000 ರೂಪಾಯಿ ಹಣ ಬರ್ತಾ ಇತ್ತು, ನಮ್ಗೆ 2,000 ರೂಪಾಯಿ ಹಣದಿಂದ ಅನುಕೂಲ ಆಗಿದೆ, ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಓಟನ್ನ ಮಾಡಿದೀವಿ, ಸೊ ಇದು ಮುಂದಿನ ದಿನಗಳಲ್ಲಿ ಕೂಡ ಕಂಟಿನ್ಯೂ ಆಗಿರ್ಬೇಕು ಗೃಹಲಕ್ಷ್ಮಿ ಯೋಜನೆ, ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಓಟನ್ನ ಮಾಡಿರುವುದು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಹಿಳೆಯರು ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಿರೋರು ಮಾತ್ರ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಪುರುಷರು ಹಾಕಿದ್ದಾರೆ, ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಹಾಕಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ತುಂಬಾ ಜನಕ್ಕೆ ಮಹಿಳೆಯರಿಗೆ 2,000 ಹಣ ಬರ್ತಾ ಇರೋದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಆ ಒಂದು ಕಾರಣಕ್ಕೆ ನಾನು ಇಲ್ಲಿ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದೀನಿ. ಸೊ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ದೀರಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಬಟ್ ಆದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ರೀ ಎಲೆಕ್ಷನ್ ಆದಾಗ ಅಲ್ಲಿ ಬಿಜೆಪಿ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳಾಗಿರುವಂತ ನೀವು ನೋಡ್ತಾ ಇರ್ಬೋದು, ಸಿದ್ದರಾಮಯ್ಯ ಸರ್ಗೆ ಮುಂಚಿತ ಬೇಜಾರಾಗಿತ್ತು, ನಾವು ಉಚಿತ 2,000 ಆಗಿರ್ಬೋದು, ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಎಲ್ಲ ಬಿಟ್ಟರೂ ಕೂಡ ನಮ್ಗೆ ಯಾರು ಕೂಡ ಓಟ್ ಮಾಡಿಲ್ಲ. ಮೋಸ್ಟ್ಲಿ ಮಹಿಳೆಯರಿಗೆ ಯಾರಿಗೂ ಈ ಪ್ರಯಾಣ ಮಾಡುವಂತದ್ದಾಗ್ಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಯಾವ್ದು ಉಪಯೋಗ ಬಂದಿಲ್ಲ ಏನೋ, ಅದಕ್ಕೆ ನಮ್ಗೆ ಅವರು ಓಟನ್ನ ಮಾಡಿಲ್ಲ ಅಂತ ಹೇಳಿ ಅವ್ರ ಅಳಲನ್ನು ತೋಡ್ಕೊಂಡಿದ್ರು. ಆದ್ರೆ ಈಗ ಮರು ಎಲೆಕ್ಷನ್ ಆದಾಗ ಕಾಂಗ್ರೆಸ್ ಸರ್ಕಾರನೇ ಗೆದ್ದಿದೆ, ಯಾಕಂದ್ರೆ ಅಲ್ಲಿ ಮತ್ತೆ ಹೋಗಿ
ನೀವು ಎಲೆಕ್ಷನ್ ಗೆ ವೋಟ್ ಹಾಕಿ ಅಂತ ಎಲ್ಲರೂ ಕೂಡ ಪ್ರಚಾರ ಮಾಡಿದ್ದಾರೆ, ಎಲ್ಲಾ ಪಕ್ಷದವರು ಕೂಡ ಪ್ರಚಾರ ಮಾಡಿದ್ದಾರೆ. ಆದ್ರೆ ಮಹಿಳೆಯರು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವೋಟನ್ನು ಹಾಕಿರ್ಬೋದು, ಯಾಕೆಂದ್ರೆ 2000 ಹಣದಿಂದ ತುಂಬಾ ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ತುಂಬಾ ಜನಕ್ಕೆ ಅನುಕೂಲ ಆಗಿದೆ. ನಾನು ನೋಡಿರೋ ಪ್ರಕಾರದಲ್ಲಿ ಉಚಿತ 2000 ಹಣದಿಂದ ಮಹಿಳೆಯರು ಕಮೆಂಟ್ ಮಾಡೋದಾಗ್ಲಿ ಅಥವಾ ಬೇರೆ ಮಹಿಳೆಯರ ಒಪಿನಿಯನ್ ನ ಕೇಳೋದಾಗ್ಲಿ 2000 ಹಣದಿಂದ ಸಾಕಷ್ಟು ಜನರು ಉಪಯೋಗ ಆಗಿದೆ. ಇಲ್ಲಿ ನೋಡ್ಬೋದು, ಚಿಕ್ಕ ಬಟ್ಟೆಗಳನ್ನಾಗ ತಗೊಳೋದಂತಾಗ್ಲಿ ಅಥವಾ ಮಾತ್ರೆಗಳನ್ನ ತಗೊಳ್ಳೋದಾಗ್ಲಿ ಅಥವಾ ಸ್ವಂತ ಖರ್ಚಿಗೆ ಮಹಿಳೆಯರು ಉಪಯೋಗಿಸ್ಕೊಳ್ಳೋದಂತಾಗ್ಲಿ ಅಥವಾ ಹಣವನ್ನ ಕೂಡಿಟ್ಟು ಬಂಗಾರವನ್ನ ತೆಗೆದುಕೊಳ್ಳೋದಾಗ್ಲಿ ಅಥವಾ ಫ್ರಿಜ್ ಗಳಾಗ್ಲಿ ವಾಷಿಂಗ್ ಮಿಷಿನ್ಗಳನ್ನ ತಗೊಳ್ಳುವಂಥದ್ದಾಗ್ಲಿ ಅಥವಾ ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಚಿಕ್ಕ ಪುಟ್ಟಕ್ಕೆ ಸಹಾಯ ಆಗತ್ತೆ, ಸ್ಕೂಲ್ ಫೀಸ್ ಕಟ್ಟಕ್ಕಾಗ್ಲಿ ಅಥವಾ ಹಣವನ್ನ ಸ್ವಲ್ಪ ಮಟ್ಟಿಗೆ ಒಂದು 10,000 ಸೇವಿಂಗ್ಸ್ ಮಾಡಿದ್ರು ಅದು ಸಹಾಯ ಆಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನಲ್ಲಿ ಏನದು ಮುಖ್ಯವಾದ ಅಪ್ಡೇಟ್ ಅಂತ ನೀವು ಕೇಳೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಇನ್ನು ಬಂದಿಲ್ಲ. ಇದ್ರ ಬಗ್ಗೆ ಸಾಕಷ್ಟು ಜನ ಒಂದಿಷ್ಟು ಕುತೂಹಲಕರವಾದ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ರು. ಯಾಕಂದ್ರೆ ಎಲೆಕ್ಷನ್ ನಡೆದೋಗ್ಬಿಟ್ಟಿದೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಇನ್ನು ಗೃಹಲಕ್ಷ್ಮಿ ಇರ್ಬೋದು ಹಾಗೆ ಅನ್ನಭಾಗ್ಯ ಯೋಜನೆ ಇರ್ಬೋದು ಎಲ್ಲವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮುಕ್ತಾಯಗೊಳಿಸುತ್ತೆ, ಅಂದ್ರೆ ಸ್ಟಾಪ್ ಮಾಡಿಬಿಡುತ್ತೆ ಇನ್ ಮುಂದಿನಗಳಲ್ಲಿ. ಇಲ್ಲ, ಎಲೆಕ್ಷನ್ಗೋಸ್ಕರನೇ ಈ ತರ ಮತ್ತೆ ಇಷ್ಟು ದಿನ ಬಿಟ್ಟಿದ್ರು ಅಂತ ಹೇಳಿ ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ರು. ಅದನ್ನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹೇಳಿದರೆ, ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಸರ್ಕಾರ 5 ವರ್ಷಗಳ ಕಾಲ ಏನು ಆಡಳಿತ ಮಾಡುತ್ತೋ 5 ವರ್ಷದ ಆಡಳಿತದ ತನಕ ನಾವು ಯಾವುದೇ ಕಾರಣಕ್ಕೂ ಈ 5 ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡೋದೇ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ ಸ್ನೇಹಿತರೆ. ಯಾರು ಕೂಡ ಕಾಂಗ್ರೆಸ್ ಸರ್ಕಾರ ಸೋಲುತ್ತೆ, ಸೋತ ನಂತರ ಇದನ್ನ ನಿಲ್ಸತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಎಲೆಕ್ಷನ್ ಟೈಮಲ್ಲೂ ಹೇಳಿದ್ರು. ಆಮೇಲೆ ಈಗ ನಡೆದಿರುವಂತಹ ಎಲೆಕ್ಷನ್ ಅಲ್ಲೂ ಕೂಡ ಹೇಳಿದ್ರು ಏನಂತ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯೋಜನೆಗಳನ್ನ ಬಂದ್ ಮಾಡ್ತಾರೆ ಅಂತ. ಬಟ್ ಖಂಡಿತ ಇಲ್ಲ, ಯಾರು ಕೂಡ ಈ ತಪ್ಪು ಮಾಹಿತಿಗಳನ್ನ ನಂಬಕ್ ಹೋಗ್ಬೇಡಿ, ಹಾಗೆ ಖಂಡಿತವಾಗ್ಲೂ ಯೋಜನೆಗಳೆಲ್ಲವೂ ಕೂಡ ಕಂಟಿನ್ಯೂ ಆಗಿರುತ್ತೆ ಅಂತಾನೆ ಹೇಳಿಕ್ ಇಷ್ಟಪಡ್ತೀನಿ. ಹಾಗೆ ಈ ಯೋಜನೆ ಹಣ ಯಾವಾಗ ಬರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊಂದಲಗಳಿದೆ. 15ನೇ ಕಂತಿನ ಹಣ ಇವತ್ತು 27ನೇ ತಾರೀಕು. ಸೊ ನಿಮಗೆ ಡಿಸೆಂಬರ್ 1ನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದು ಎಲ್ಲಾ ಮಹಿಳೆಯರ ಖಾತೆಗೂ ಜಮಾ ಆಗುತ್ತೆ. ಅಲ್ಲಿ 11 ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಖಾತೆಗೆ ಹಣ ಬರೋದಿಲ್ಲ. ಯಾರೆಲ್ಲ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಿ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ಪಡ್ಕೊಂತಾ ಇದ್ರಿ, ಅವ್ರಿಗೆ ಯಾವ್ದಿಗೂ ಕೂಡ ಬರಲ್ಲ. ಯಾಕಂದ್ರೆ ಎಲೆಕ್ಷನ್ಕಿಂತ ಮುಂಚಿತವಾಗ್ಲಿ ಅಥವಾ ಯೋಜನೆ ಬಂದಾಗಿಂದನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ರು, ಯಾರು ಇಲ್ಲಿ ಟ್ಯಾಕ್ಸ್ ಪೇಯರ್ ಆಗಿರ್ತಾರೋ ಅವರು ಅರ್ಜಿಯನ್ನ ಹಾಕ್ಲೇಬೇಡಿ, ಸರ್ಕಾರಕ್ಕೆ ಗೊತ್ತಾದ್ರೆ ಅದು ಕ್ಯಾನ್ಸಲ್ ಮಾಡ್ತೀವಿ. ಸೊ ನಾವು ಆಧಾರ್ ಕಾರ್ಡ್ ಗಳನ್ನ ಚೆಕ್ ಮಾಡೋದ್ರ ಮುಖಲಕ ಅಂತ. ಆದ್ರೂ ಕೂಡ ತುಂಬಾ ಜನ ಅರ್ಜಿಯನ್ನ ಹಾಕಿ ಈಗಾಗ್ಲೇನೆ ನೀವು ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೊಂದು ಬಹಳ ಮುಖ್ಯವಾದ ಅಪ್ಡೇಟ್. ಹಾಗೆ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರಿ, ಸೊ ನವೆಂಬರ್ ತಿಂಗಳು ಕೊನೆ ಆಗ್ತಾ ಇದೆ, ಡಿಸೆಂಬರ್ 1ನೇ ವಾರದಲ್ಲಿ. ಸೊ ಈ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಕ್ಕೆ ಪ್ರಾರಂಭ ಆಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದಿನ ವಿಡಿಯೋ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ.